Bill Cut. ಹಲೋ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ಕೊರೋನಾ ಇದೆಯಾ? ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಇರೋರಿಗೆ ಯಾರಿಗಾದ್ರು ಕೊರೋನಾ ಇದೆಯಾ? ನಿಮ್ಮ ಫ್ರೆಂಡ್ಸ್ಗೆ ಕೊರೋನಾ ಇದೆಯಾ? ಇದೆ ಅಂತ ನಿಮಗೆ ಡೌಟ್ ಬಂದಿದೆಯಾ? ಆ ಥರ ಬಂದಿದ್ರೆ ದಯವಿಟ್ಟು ಗೌರ್ಮೆಂಟ್ ಕೊಟ್ಟಿರೋ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ. ಹೆಲ್ಪ್ಲೈನ್ ನಂಬರ್ ನೀವು ಯಾರಿಗಾದ್ರು ಕಾಲ್ ಮಾಡಿದಾಗ ಅವರೇ ಹೇಳ್ತಾರೆ ಹೆಲ್ಪ್ಲೈನ್ ನಂಬರ್. ಅದಕ್ಕೆ ದಯವಿಟ್ಟು ಕಾಲ್ ಮಾಡಿ, ಇನ್ಫಾರ್ಮ್ ಮಾಡಿ. ನೀವು ಅವ್ರನ್ನ ಮಾತ್ರ ಕಾಪಾಡ್ತಾ ಇಲ್ಲ, ಅವ್ರ ಫ್ಯಾಮಿಲಿನೂ ಕಾಪಾಡ್ತಾ ಇದ್ದೀರಾ. ಈಗ ಈ ವಿಡಿಯೋ ನೋಡ್ತೀರಾ, ನಿಮಗೆ ಕೊರೋನಾ ಇದೆ ಅಂತ ಗೊತ್ತಾದರೆ ನೀವು ದಯವಿಟ್ಟು ನೀವೇ ನಿಮ್ಮನ್ನ ಸಪ್ರೇಟ್ ಮಾಡ್ಕೊಳ್ಳಿ, ಕ್ವಾರಂಟೈನ್ ಮಾಡ್ಕೊಳ್ಳಿ. ಅಥವಾ ನೀವೇ ಡಾಕ್ಟರ್ ಹತ್ರ ಹೋಗಿ ಹೇಳಿ, ಈ ಥರ ನನಗೆ ಬಂದಿರ್ಬೋದು ಅಂತ ಡೌಟ್ ಆಗ್ತಾ ಇದೆ ನನಗೆ, ದಯವಿಟ್ಟು ಚೆಕಪ್ ಮಾಡಿಕೊಡಿ ಅಂತ. ಫ್ರೀಯಾಗೆ ಚೆಕಪ್ ಮಾಡಿಕೊಡ್ತಾರೆ. ನೀವು ನಿಮ್ಮನ್ನ ಮಾತ್ರ ಕಾಪಾಡ್ಕೋತಿಲ್ಲ, ನಿಮ್ಮ ಫ್ಯಾಮಿಲಿನ ಕಾಪಾಡ್ತಾ ಇದ್ದೀರಾ, ನಿಮ್ಮ ದೇಶನ ಕಾಪಾಡ್ತಾ ಇದ್ದೀರಾ. ನೀವು ಫಾರಿನಿಂದ ಎಷ್ಟೊಂದು ಜನ ಬರ್ತಾರೆ, ದಿನ ಬರ್ತಾ ಇದ್ದಾರೆ, ಅವ್ರುಗಳಲ್ಲಿ ಎಷ್ಟೋ ಜನಕ್ಕೆ ಕೊರೋನಾ ಇದೆ, ಆದರೆ ಎಷ್ಟೊಂದು ಜನ ತಿಳಿಸೋದೇ ಇಲ್ಲ. ಯಾಕಂದರೆ ಎಲ್ಲ ಟೈಮು ಎಷ್ಟೊಂದು ಸಲ ಮಿಸ್ ಆಗೋಗುತ್ತೆ, ಚೆಕ್ ಮಾಡೋಕ್ಕೆ ಮಿಸ್ ಆಗೋಗುತ್ತೆ ಏರ್ಪೋರ್ಟಲ್ಲಿ. ಅಂಥ ಟೈಮಲ್ಲಿ ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿ ಸಿಟಿ ಒಳಗೆ ಬಂದ್ಬಿಡ್ತಾರೆ. ಸಿಟಿ ಒಳಗೆ ಬಂದರೆ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ ಅವ್ರು ಟ್ರಾವೆಲ್ ಮಾಡೋ ಟೈಮ್ ಅಷ್ಟರಲ್ಲಿ. ಸೊ ನಿಮಗೆ ಹತ್ತಾಗಬೇಕು. ನೀವು ಫಾರಿನ್ಗೆ ಹೋಗಿದ್ದೀರಾ ಅಂತ ಅಂದರೆ ಒಂದು ಓದಿರೋ ವ್ಯಕ್ತಿನೇ ಆಗಿರ್ತೀರಾ ಅಲ್ವಾ, ಪ್ರಾಬಬ್ಲಿ ಓದಿರೋ ವ್ಯಕ್ತಿನೇ ಆಗಿರ್ತೀರ. ಹಂಗಾಗಿರ್ಬೇಕಾದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಯಾಕಂದರೆ ನೀವು ಸಿಟಿ ಒಳಗೆ ಬರ್ತಾ ಇದ್ದೀರಾ ಅಂದರೆ ನೀವು ಎಷ್ಟು ಜನಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ಎಷ್ಟು ಫ್ಯಾಮಿಲಿನ ಹಾಳು ಮಾಡ್ತಾ ಇದ್ದೀರಾ ಅಂತ ಆಗುತ್ತೆ. ಅದು ನೀವು ಇದಕ್ಕಿಂತ ದೇಶಕ್ಕೆ ದ್ರೋಹ ಮಾಡೋಕ್ಕೆ ಬೇರೆ ಏನೂ ಇಲ್ಲ. ಸೊ ದಯವಿಟ್ಟು ನಿಮ್ಗೆ ಏನಾದ್ರು ಡೌಟ್ ಇದೆ, ಅಟ್ಲೀಸ್ಟ್ ನಿಮಗೆ ಬಂದಿದೆ ಅಂತ ಕನ್ಫರ್ಮ್ ಇಲ್ಲ, ನಿಮಗೆ ಡೌಟ್ ಇದೆ ಅಂದ್ರೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಅವ್ರು ಬಂದು ನಿಮ್ಮನ್ನ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿ ಒಂದು ಸರ್ಟಿಫಿಕೇಟೋ ಅಥವಾ ನಿಮಗೆ ಹೇಳ್ತಾರೆ ಈ ಥರ ನಿಮಗೇನು ಆಗಿಲ್ಲ, ತಲೆಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಆಗ ನೀವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದಲ್ವಾ, ಏನಕ್ಕೆ ಡೌಟ್ ನಮ್ಮ ಮನೇಲಿ ಮನಸ್ಸಲ್ಲಿ ಇಟ್ಕೊಂಡೇ ಇರ್ತೀರಾ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರಿಗಾದ್ರು ನಿಮ್ಮ ಜೊತೆ ಇರೋರಿಗೆ ಯಾರಿಗಾದರೂ ಕೊರೋನಾ ಇರಬಹುದು ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ನೀವು ಇನ್ಫಾರ್ಮ್ ಮಾಡಿ. ನೀವು ಇನ್ಫಾರ್ಮ್ ಮಾಡೋದ್ರಿಂದ ಅವ್ರನ್ನು ಕಾಪಾಡ್ತಾ ಇದ್ದೀರಾ, ಅವ್ರ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲರನ್ನೂ ಕಾಪಾಡ್ತಾ ಇದ್ದೀರಾ ಅಂತ ಅರ್ಥ. ನೀವು ಹಾಗೆ ಕೊರೋನಾ ಇಟ್ಕೊಂಡೇ ಮನೆಗೆ ಬರ್ತೀರಾ, ಎಷ್ಟೊಂದು ಜನ ಫಾರಿನರ್ಸು ಅವ್ರಿಗೆ ಗೊತ್ತಿರಲ್ಲ. ಸರಿ, ಗೊತ್ತಿಲ್ಲ ಅಂದ್ರೆ ಓಕೆ, ಫಾರಿನಿಂದ ಬಂದಿದ್ದೀರಲ್ವಾ, ಹೋಗಿ ಒಂದ್ಸಲಿ ಚೆಕಪ್ ಮಾಡಿಸ್ಕೊಂಡು ದೆನ್ ಮನೆಗೆ ಹೋಗಿ. ನಮಗಿಲ್ಲ, ನಿಮಗಿಲ್ಲ ಅಂತ ನೀವೇ ಹೇಗೆ ನೀವು ಡಿಸೈಡ್ ಮಾಡ್ಕೊಳಕ್ಕೆ ಸಾಧ್ಯ ಅಲ್ವಾ? ನಿಮ್ಗಿದೆಯೋ ಇಲ್ವೋ ಅಂತ ನೀವು ಡಿಸೈಡ್ ಮಾಡೋದು ಬೇಡ, ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಡಿಸೈಡ್ ಮಾಡಲಿ. ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ಭೇಟಿ ಮಾಡಿ. ಹೊರಗಡೆಯಿಂದ ಫಾರಿನಿಂದ ಬಂದಿರೋ ಎಷ್ಟೊಂದು ಜನ ಹಂಗೆ ಮನೆಗೆ ಹೋಗ್ತಾ ಇದ್ದೀರಾ, ಅವರು ದಯವಿಟ್ಟು ಹೋಗಿ ಒಂದ್ಸಲಿ ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸಿ. ನಿಮಗೆ ಕೊರೋನಾ ಇದೆ ಅಂತಂದರೆ ಅಲ್ಲೇ ಐಸೋಲೇಟ್ ಮಾಡಿಸ್ತಾರೆ ಅವರು, ಅಲ್ಲೇ ಇರಿ ನೀವು. ದಯವಿಟ್ಟು ಮನೆಗೆ ಹೋಗ್ಬೇಡಿ. ಮನೆಗೆ ಹೋದರೆ ನಿಮ್ಮ ಮಗು ಆಗಿರ್ಬೋದು, ನಿಮ್ಮ ಅಮ್ಮ ಅಪ್ಪ ವಯಸ್ಸಾಗಿರೋರೇ ಆಗಿದ್ದರೆ ಅವ್ರಿಗೆ ಬೇಗ ಅದು ಅಟ್ಯಾಕ್ ಆಗುತ್ತೆ. ನೀವು ಮಾಡೋ ತಪ್ಪಿಂದ ನಿಮ್ಮ ಮಗು ಆಗಲಿ, ನಿಮ್ಮ ಅಮ್ಮ ಅಪ್ಪ ಆಗಲಿ ಅವ್ರನ್ನ ಕಳ್ಕೊಳ್ಳೋ ಥರ ಒಂದು ಸಿಚುವೇಶನ್ ತರಿಸ್ಕೋಬೇಡಿ. ನೀವು ದಯವಿಟ್ಟು ನಿಮ್ಮನ್ನ ನೀವು ಐಸೋಲೇಟ್ ಮಾಡ್ಕೊಳ್ಳಿ. ನೀವು ಆ ಥರ ಮಾಡೋದ್ರಿಂದ 14 ದಿನ ದೊಡ್ಡ ಮ್ಯಾಟ್ರ್ ಅಲ್ಲ ರೀ. ಫಾರಿನಲ್ಲಿ ಎಷ್ಟೋ ವರ್ಷಗಟ್ಟಲೆ ಹೋಗಿ ಇದ್ದಿರ್ತೀರಾ, 14 ದಿನ ಫ್ಯಾಮಿಲಿನ ಬಿಟ್ಟು ದೂರ ಇರೋದೇನು ದೊಡ್ಡ ವಿಷಯನೇ ಅಲ್ಲ. ಆರಾಮಾಗಿರ್ಬೋದು, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ನಿಮ್ಮನ್ನ ಬದುಕ್ಸೋಕ್ಕೋಸ್ಕರನೇ ಅವರು ಹೆಲ್ಪ್ಲೈನ್ ನಂಬರ್ ಕೊಟ್ಟಿರೋದು, ಡಾಕ್ಟರ್ಸ್ ಇರೋದು. ದಯವಿಟ್ಟು ಇನ್ಫಾರ್ಮ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಯಾರ್ಯಾರು ಗೊತ್ತಿಲ್ಲ, ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ಈಗ ನಾನು ಈ ವಿಡಿಯೋನ ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ ಡೌಟ್ ಬರುತ್ತೆ, ಅಯ್ಯೋ ನನಗೆ ಕೆಮ್ಮಿದೆಯಲ್ಲ, ಉಸಿರಾಟದ ತೊಂದರೆ ಇದೆಯಲ್ಲ, ಏನು ಮಾಡೋದು ಅಂತ. ಒಂದ್ಸಲಿ ಕಾಲ್ ಮಾಡಿ, ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ, ಇದು ಮಾಡಿ ಚೆಕ್ ಮಾಡಿಸ್ಕೊಳ್ಳಿ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನು ತೊಂದರೆ ಇಲ್ಲ, ಫ್ರೀ ಚೆಕಪ್ ಅಲ್ವಾ? ನಮ್ಮ ದೇಶದಲ್ಲಿ ಫ್ರೀ ಅಂದರೆ ಎಲ್ಲ ಏನು ಬೇಕಾದ್ರೂ ತೊಗೋತಾರೆ. ಅಂತಾಗ ಚೆಕಪ್ ಫ್ರೀ ಆಗಿದೆ, ದಯವಿಟ್ಟು ಹೋಗೊಂದ್ಸಲಿ ಚೆಕಪ್ ಮಾಡಿಸ್ಕೊಳ್ಳಿ. ಏನೂ ತೊಂದರೆ ಇಲ್ಲ ಇದರಿಂದ. ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಮೇಲಿರೋ ಒಂದು ಡೌಟ್ ಕ್ಲಿಯರ್ ಆಗುತ್ತೆ. ಅಪ್ಪ ನಮಗೆ ಕೊರೋನಾ ಇಲ್ಲಪ್ಪ, ನಾವು ಸೇಫ್ ಆಗಿದ್ದೀವಿ, ನಾವು ಮನೆಗೆ ಆರಾಮಾಗಿ ಹೋಗ್ಬೋದು ಅನ್ನೋ ಒಂದು ನಂಬಿಕೆ ಇರುತ್ತೆ. ಆಮೇಲೆ 31ನೇ ತಾರೀಕುವರೆಗೂ ಎಲ್ಲರೂ ಮನೆಯೊಳಗೆ ಇರಿ. ಕರ್ಫ್ಯೂ ಹಾಕಿದ್ದಾರೆ, ಕರ್ನಾಟಕ ಸ್ಟೇಟ್ ಫುಲ್ ಕರ್ಫ್ಯೂ ಹಾಕಿದ್ದಾರೆ. ನೀವು ಹೊರಗಡೆ ಹೋಗಿ ಸುಮ್ಮನೆ ನ್ಯೂಸೆನ್ಸ್ ಮಾಡೋದು ಅದನ್ನ ನೆಗ್ಲಿಜೆನ್ಸಿ ಅಂತ ಹೇಳ್ತಾರೆ. ನೀವು ಏನಾದ್ರು ಅವಶ್ಯಕತೆ ಇದ್ದರೆ ಹೊರಗಡೆ ಹೋಗಿ, ಮೆಡಿಕಲ್ ಪರ್ಪಸ್ಗೋ, ಹಾಲು ತರಬೇಕು, ಮಗು ಇದೆ ಮನೇಲಿ ಹಾಲು ತರಬೇಕು, ವಯಸ್ಸಾದವ್ರಿಗೆ ಮೆಡಿಸನ್ ತರಬೇಕು, ಈ ಥರ ನೆಸೆಸರಿ ರೀಸನ್ ಇದ್ದರೆ ಹೊರಗಡೆ ಹೋಗಿ. ಅದನ್ನು ಬಿಟ್ಬಿಟ್ಟು ಪಾರ್ಕಿಗೆ ಹೋಗ್ಬೇಕು, ವಾಕಿಂಗ್ ಹೋಗ್ಬೇಕು, ಜಾಗಿಂಗ್ ಹೋಗ್ಬೇಕು, ಬೇಕ್ರಿಗೆ ಹೋಗ್ಬೇಕು, ನನ್ನ ಮಗು ಪಾಪ್ಸ್ ಕೇಳ್ತಾ ಇದ್ದಾಳೆ, ಇದೆಲ್ಲ ಬೇಡ. ಸ್ವಲ್ಪ ದಿನ, ಒಂದು 31 ದಿನ 31ನೇ ತಾರೀಕುವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆಯೊಳಗೆ ಇರೋದು ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವು ಎಷ್ಟೊಂದು ಜನಕ್ಕೆ ತುಂಬ ಕೆಲಸ 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 ಅಂತ ಓಡಿ ಓಡಿ ಫ್ಯಾಮಿಲಿ ಜೊತೆ ಟೈಮೇ ಸ್ಪೆಂಡ್ ಮಾಡಿರಲ್ಲ ನೀವು, ದಯವಿಟ್ಟು ಸ್ಪೆಂಡ್ ಮಾಡಿ. ಈ ಒಂದು ಟೈಮ್ನ ನೀವು ಉಪಯೋಗಿಸ್ಕೊಂಡು ಸ್ಪೆಂಡ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಎಷ್ಟೊಂದು ಜನ ಓದಿರಲ್ಲ, ಅವರೆಲ್ಲ ಈ ರಜಾನ ಯುಟಿಲೈಸ್ ಮಾಡಿ ಓದ್ಕೊಳ್ಳಿ. ಎಲ್ಲ ನಮಗೆ ಒಂದು ಈ ಕೊರೋನಾ ಬಂದು ನಮ್ಗೆ ಎಷ್ಟು ತೊಂದರೆ ಕೊಡ್ತೋ ಅಷ್ಟೇ ಹೆಲ್ಪು ಮಾಡಿದೆ ನಮಗೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.
ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ, ಅವ್ರಿಗೇನೋ ಡೌಟ್ ಇರೋದು ಅವ್ರಿಗೂ ಅವರು ಅವ್ರಿಗೆ ಇನ್ನೊಬ್ರಿಗೆ ಶೇರ್ ಮಾಡಲಿ. ಇದರಿಂದ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಏನು ಮಾಡಬೇಕು, ಈಗ ನಮ್ಗೆ ಅಕಸ್ಮಾತ್ ಬಂದ್ಬಿಟ್ಟಿದೆ ಅಂದರೆ ಏನು ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್, ಸೈನಿಂಗ್ ಆಫ್, ದಿಸ್ ಇಸ್ ಹರೀಶ್.